ಆತ್ಮೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ನಮಃ ಇವತ್ತು ಆರನೇ ಮನೆ ಅಧಿಪತಿ ಹತ್ತನೇ ಮನೇಲಿ ಇದ್ರೆ ಏನಾಗುತ್ತೆ ಅನ್ನೋದ್ರ ಒಂದು ವಿಚಾರ ಮೊದಲೇದಾಗಿ ನಾವು ಲಗ್ನದಿಂದ ನಿಮ್ಮ ಜನ್ಮ ಲಗ್ನದಿಂದ ಆರನೇ ಮನೆ ಅಧಿಪತಿ ಯಾರಾಗ್ತಾರೆ ಅನ್ನೋದು ನೋಡ್ಕೋಬೇಕು ಇಲ್ಲಿ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ ಆರನೇ ಮನೆ ಅಧಿಪತಿ ಯಾರ್ಯಾರಾಗ್ತಾರೆ ಇಲ್ಲಿ ರಾಹುಕೇತುಗಳು ಬಿಟ್ಟು ರಾಹುಕೇತು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ರಾಹು ರಾಹುಕೇತದೆ ಬೇರೆ ಸಪ್ರೇಟ್ ಇರುತ್ತೆ ಅವರಿಗೆ ಯಾವುದೇ ಒಂದು ಮನೆಗಳಂತಿರೋದಿಲ್ಲ ಅವರು ಇರುವ ನಕ್ಷತ್ರ ಮತ್ತೆ ಯಾವ ಭಾವದಲ್ಲಿ ಸ್ಥಿತರಾಗಿರುತ್ತಾರೋ ಅದ್ರ ಮೇಲೆ ನಾವು ಪ್ರೊಡಕ್ಷನ್ ಕೊಡಬೇಕಾಗುತ್ತೆ ಹಂಗಾಗಿ ಅದು ಸಪ್ರೇಟ್ ಆಗಿ ಎಲ್ಲಾ ಭಾವಕ್ಕೆ ಯಾವ್ಯಾವ ರೀತಿ ಬರುತ್ತೋ ಆದ್ರೂ ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಈಗ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರ ಮೊದಲೇದಾಗಿ ನಾವು ಇಲ್ಲಿ ಆರನೇ ಮನೆ ಅಂದ್ರೆ ಏನು ಯಾವ ವಿಚಾರ ಯಾವ ಒಂದು ಇಂಡಿಕೇಟ್ ಕೊಡುತ್ತೆ ಆರನೇ ಮನೆ ಅಂದ್ರೆ ನಾವು ಕಾರಕತ್ವಗಳು ಏನ್ ಬರುತ್ತೆ ಏನನ್ನ ಸೂಚಿಸುತ್ತೆ ಏನನ್ನ ಅದು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಹತ್ತನೇ ಮನೆ ಅಂದ್ರೆ ಏನು ಆರನೇ ಮನೆ ಅಂದ್ರೆ ಏನು ಆರನೇ ಮನೆಯವನು ಹತ್ತನೇ ಮನೆಗೆ ಬಂದ್ರೆ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಇಲ್ಲಿ ನಾವು ಆರನೇ ಮನೆ ಅಂದ್ರೆ ಸಮಸ್ಯೆ ಕೊಡುವ ಮನೆ ಅಂತ ಹೇಳ್ತೀವಿ ಅಂದ್ರೆ ನಮಗೆ ತೊಂದರೆ ಕೊಡುವ ಮನೆ ಅಂದ್ರೆ ನಮ್ಮ ಒಂದು ದುಸ್ಥಾನಗಳು ಅಂತ ಹೇಳ್ತೀವಿ ಆರನೇ ಮನೆ ಅಂದ್ರೆ ದುಸ್ಥಾನ ಅದು ಜಗಳ ರೋಗ ಶತ್ರು ಸಾಲ ಕೋರ್ಟು ಕಚೇರಿ ಯೋಚನೆ ಚಿಂತೆ ಮತ್ತೆ ನಮ್ಮ ಸರ್ವೀಸು ನಮ್ಮ ಡೈಲಿ ಮಾಡುವ ಕೆಲಸಗಳನ್ನ ನಾವು ಪ್ರತಿನಿತ್ಯದ ಒಂದು ಶೈಲಿ ನಮ್ಮ ಜೀವನ ಶೈಲಿ ನಮ್ಮ ಒಂದು ಕರ್ಮಗಳು ಕೆಲಸಗಳನ್ನ ನಾವು ಆರನೇ ಮನೆ ಅಂತ ಹೇಳ್ತೀವಿ ಸೊ ಹಂಗಾಗಿ ಇಲ್ಲಿ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಇಲ್ಲಿ ಹತ್ತನೇ ಮನೇನ ನಾವು ಏನನ್ನ ಹೇಳ್ತೀವಿ ಹತ್ತನೇ ಮನೆ ಅಂದ್ರೆ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕರ್ಮ ಸ್ಥಾನ ಅಂತಾನು ಹೇಳ್ತೀವಿ ಹಾಗಾಗಿ ನಮ್ಮ ವೃತ್ತಿ ಯಾವ ರೀತಿ ವೃತ್ತಿ ಇರುತ್ತೆ ನಮ್ಮ ಅರ್ಹತೆ ಯಾವತ್ತ ಇರುತ್ತೆ ಅನ್ನೋದ್ರ ಬಗ್ಗೆ ಮತ್ತು ನಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮತ್ತು ನಮ್ಮ ಒಂದು ದುಡಿಮೆ ಭಾವ ಅಂತ ಹೇಳ್ತೀವಿ ಹತ್ತನೇ ಮನೆ ಅಂದರೆ ದುಡಿಮೆ ಯಾವ ಥರ ನಾವು ಕೆಲಸಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯಾವ ಥರ ನಾವು ಕೆಲಸದಿಂದ ಯಾವ ಥರ ಗೌರವ ಸಿಗುತ್ತೆ ಅಂತ ಹೇಳ್ತೀವಿ ಮತ್ತು ಪ್ರೊಫೋಷನಲ್ ಲೈಫ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಉದ್ಯೋಗ ಉದ್ಯೋಗ ಯಾವ ರೀತಿಯಲ್ಲಿ ಇರುತ್ತೆ ಯಾವ ಥರ ಉದ್ಯೋಗ ಮಾಡ್ತೀವಿ ಅದರಿಂದ ಯಾವ ಥರ ಘನತೆ ಗೌರವಗಳು ನಮಗೆ ಸಿಗುತ್ತೆ ನಾವು ಜವಾಬ್ದಾರಿ ಹೇಗಿರುತ್ತೆ ಯಾವ ಕೆಲಸದಲ್ಲಿ ಸೇರ್ಕೊಳ್ತೀವಿ ನಮ್ಮ ದೇಶಾಭಿಮಾನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತು ಹತ್ತನೇ ಮನೆ ಅಂದರೆ ದುಡಿಮೆ ಭಾವ ಅಂತ ಹೇಳ್ತೀವಿ ಅಂದರೆ ದುಡಿಮೆಯೇ ದೇವರು ಅಂತ ಹೇಳ್ತೀವಿ ಕಾಯಕವೇ ಕೈಲಾಸ ಅಲ್ವಾ ಹಂಗಾಗಿ ಇಲ್ಲಿ ನಮ್ಮ ಕೆಲಸದಿಂದ ಯಾವ ರೀತಿ ಬೆಳಿತೀವಿ ನಮ್ಮ ವೃತ್ತಿಯಲ್ಲಿ ಯಾವ ಥರ ನಾವು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅನ್ನೋದ್ರ ಬಗ್ಗೆ ಹತ್ತನೇ ಮನೆನ ನೋಡ್ತೀವಿ ಹಂಗಾಗಿ ಇಲ್ಲಿ ಹತ್ತನೇ ಮನೆ ಅಂತ ಒಂದು ಭಾವ ನಾವು ತಗೊಂಡಾಗ ತುಂಬ ಒಂದು ಇಂಪಾರ್ಟೆಂಟ್ ಮನುಷ್ಯನ ಜೀವನದಲ್ಲಿ ಯಾಕೆಂದರೆ ಒಂದು ಕೆಲಸ ಮಾಡಿದ್ರೇ ಅವರಿಗೆ ಒಂದು ಜೀವನ ಮಾಡೋಕ್ಕಾಗುತ್ತೆ ಜೀವನಕ್ಕೆ ಏನೇನು ಬೇಕು ಒಂದು ಅನ್ನ ಬಟ್ಟೆಗೆಲ್ಲ ಬೇಕಾಗಿರೋದು ಒಂದು ರೀತಿಯಲ್ಲಿ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬ ಯಾಕೆಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಹಂಗಾಗಿ ಉದ್ಯೋಗ ಒಂದಿದ್ರೆ ಮಾತ್ರ ಪುರುಷನಿಗೆ ಒಂದು ಲಕ್ಷಣ ಅನ್ನೋ ಒಂದು ಮಾತು ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ ಅದಕ್ಕೋಸ್ಕರ ಒಬ್ಬರ ಜಾತಕದಲ್ಲಿ ಹತ್ತನೇ ಮನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಹತ್ತನೇ ಮನೆನ ನಮ್ಮ ಶ್ರೇಣಿ ಅಂತ ಹೇಳ್ತೀವಿ ಅಂದ್ರೆ ನಾವು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆದ ನಂತರ ಯಾವ ತರ ಒಂದು ವರ್ಗ ನಾವು ಯಾವ ತರ ಒಂದು ಸಬ್ಜೆಕ್ಟ್ನ ತಗೋಬೇಕು ಅನ್ನೋದು ಅಂದ್ರೆ ಯಾವ ತರ ಒಂದು ಅಹ್ ಇದ್ರಲ್ಲಿ ಹೋದಾಗ ನಮ್ಗೆ ಅನುಕೂಲಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಅಂದ್ರೆ ಯಾವ ತರ ಸಬ್ಜೆಕ್ಟ್ ತಗೋಬೇಕು ಕಾಮರ್ಸ್ ಅಥವಾ ಸೈನ್ಸ್ ತಗೋಬೇಕಾ ಮತ್ತೆ ಬೇರೆ ಯಾವ್ದಾದ್ರು ಯಾವ ತರ ಕೋರ್ಸ್ ತಗೋಬೇಕು ಅನ್ನೋದು ಜ್ಯೋತಿಷ್ಯದಲ್ಲಿ ಹತ್ತನೇ ಮನೆನ ನೋಡಿ ಹೇಳೋ ಹಾಗಾಗಿ ಹಂಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಮತ್ತೆ ನಾವು ಮಾಡೋ ಕೆಲಸ ನಮ್ಮನ್ನು ಗುರುತು ಮಾಡುವ ಸ್ಥಾನ ಅಂತ ಹೇಳ್ತೀವಿ ಹತ್ತನೇ ಮನೆ ಅಂದರೆ ನಮ್ಮನ್ನು ಅಂದ್ರೆ ಒಂದು ಉದ್ಯೋಗದಿಂದ ಗುರುತು ಮಾಡೋಂಥದ್ದು ಇಲ್ಲ ಅನೇಕ ಒಬ್ಬೊಬ್ರು ಒಂದೊಂದು ಥರ ಕೆಲಸದಲ್ಲಿ ಇರ್ತಾರೆ ಪೊಲೀಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಟೀಚಿಂಗ್ ಆಗಿರ್ಬೋದು ಜಡ್ಜ್ ಆಗಿರ್ಬೋದು ಅನೇಕ ರೀತಿಯ ಉದ್ಯೋಗಗಳನ್ನು ಮಾಡ್ತಾರೆ ಅದರಲ್ಲಿ ಅವ್ರು ಯಾವ ರೀತಿ ಪ್ರಮೋಷನ್ ತಗೊಳ್ತಾರೆ ಅದರಲ್ಲಿ ಯಾವ ಥರ ಬೆಳಿತಾರೆ ಅದರಲ್ಲಿ ನೆಗೆಟಿವ್ ಏನು ಪಾಸಿಟಿವ್ ಏನು ಅನ್ನೋದ್ರ ಬಗ್ಗೆ ಹತ್ತನೇ ಮನೆ ಸೂಚಿಸುತ್ತೆ ಹಂಗಾಗಿ ಆರನೇ ಮನೆ ಅಂದರೆ ಸರ್ವಿಸು ಹತ್ತನೇ ಮನೆ ಅಂದರೆ ಕೆಲಸ ಯಾವ ಥರ ಒಂದು ಕೆಲಸ ಮಾಡ್ತಾರೆ ಅನ್ನೋದು ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದರೆ ಏನಾಗುತ್ತೆ ಅಂತ ಆಗಿ ನಾವು ನೋಡಬೇಕಾಗಿಂಥ ಪಾಯಿಂಟು ಈಗ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದರೆ ಅವರು ಯಾವ ಥರ ಇರ್ತಾರೆ ಅನ್ನೋದು ಆಗಿ ನಾವು ನೋಡೋಣ ಅದಾದ ಮೇಲೆ ಯಾವ್ಯಾವ ಗ್ರಹ ಬಂದಾಗ ಏನೇನಾಗುತ್ತೆ ಅಂತ ಅದು ನೆಕ್ಸ್ಟ್ ಈಗ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದರೆ ಇವರು ಸಾಧನೆಗಾಗಿ ಗೌರವಕ್ಕಾಗಿ ಎಲ್ಲ ನನ್ನನ್ನು ಗುರುತಿಸ್ಬೇಕು ಅನ್ನುವ ಹಂಬಲ ಇವರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಇವರು ಸಾಧನೆಗೋಸ್ಕರ ಗೌರವಕ್ಕೋಸ್ಕರ ಒಂದು ಜವಾಬ್ದಾರಿ ಜಾಸ್ತಿ ಇರುತ್ತೆ ಇವ್ರಿಗೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಹತ್ತನೇ ಮನೆ ಕನೆಕ್ಟ್ ಆದಾಗ್ಲೇನೆ ಆ ಕೆಲಸಗಳು ತುಂಬ ಚೆನ್ನಾಗಿ ಆಗಿ ತುಂಬಾ ತುಂಬ ಇರುತ್ತೆ ಹಂಗಾಗಿ ಅವರು ಈ ಥರ ಒಂದು ಅಂದರೆ ಲೈಫ್ ಲೈಫ್ಗೋಸ್ಕರ ಏನು ಬೇಕಾದ್ರೂ ಮಾಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಮತ್ತೆ ತುಂಬ ಇಷ್ಟಪಡುವಂಥದ್ದು ಆಗಿರುತ್ತೆ ಮತ್ತೆ ಕಾಂಪಿಟೇಷನ್ಗಳು ಅದರಲ್ಲೂ ಜಾಸ್ತಿ ಇರುತ್ತೆ ಇಲ್ಲಿ ಯಾಕಂದ್ರೆ ಆರನೇ ಮನೆ ಅಂದರೆ ನಾವು ಕಾಂಪಿಟೇಷನ್ ಅಂತ ಹೇಳ್ತೀವಿ ಸೊ ಹಂಗಾಗಿ ಮತ್ತೆ ಸದಾ ಇವರು ಕೆಲ್ಸಕ್ಕೋಸ್ಕರ ಏನು ಕೆಲಸದ ಬಗ್ಗೆ ಚಿಂತೆ ಜಾಸ್ತಿ ಇರುತ್ತೆ ಇವರಿಗೆ ಅಂದ್ರೆ ಇವರಿಗೆ ಆರನೇ ಮನೆ ಅಂದ್ರೆ ನಾವು ಚಿಂತೆ ಅಂತ ಹೇಳ್ತೀವಿ ಸೊ ಹಂಗಾಗಿ ಇಲ್ಲಿ ಇವರು ಕೆಲ್ಸಕ್ಕೋಸ್ಕರ ಉದ್ಯೋಗ ಕೆಲಸದ ಬಗ್ಗೆ ಯೋಚನೆ ಜಾಸ್ತಿ ಇರುತ್ತೆ ಇವ್ರಿಗೆ ಯಾವ ಇವ್ರಿಗೆ ಯಾವಾಗ್ಲೂ ಉದ್ಯೋಗದ ಬಗ್ಗೆ ಕೆಲಸದ ಬಗ್ಗೆನೇ ಚಿಂತೆ ಜಾಸ್ತಿ ಯೋಚನೆ ಜಾಸ್ತಿ ಇರುತ್ತೆ ಅದ್ರ ಬಗ್ಗೆ ಇಷ್ಟಪಡೋಂಥದ್ದು ಏನಾದರೂ ಕೆಲಸ ಮಾಡಬೇಕು ಈ ತರ ಮಾಡಬೇಕು ಆ ಥರ ಮಾಡಬೇಕು ಮತ್ತೆ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕಾಗಿರೋದು ಡೈಲಿ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಇವರು ಅತಿ ಹೆಚ್ಚಾಗಿ ಒಂದು ನೋಡುವಂಥದ್ದು ಮತ್ತೆ ಆರು ಅಂದ್ರೆ ನಾವು ಸಮಸ್ಯೆ ಅಂತ ಹೇಳ್ತೀವಿ ಆರು ಅಂದ್ರೆ ಸಮಸ್ಯೆ ಮತ್ತೆ ಹತ್ತನೇ ಮನೆ ಅಂದ್ರೆ ಸಲ್ಯೂಷನ್ ಅಂತ ಹೇಳ್ತೀವಿ ಹತ್ತನೇ ಮನೆ ಅಂದ್ರೆ ನಮಗೆ ಸರಿ ಮಾಡುವ ಕೆಲಸ ಯಾವುದನ್ನು ಸರಿ ಮಾಡಬೇಕು ಸಲ್ಯೂಷನ್ ಕೊಡುವಂಥದ್ದು ಅದಕ್ಕೆ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಇಲ್ಲಿ ಸಮಸ್ಯೆನ ಸಲ್ಯೂಷನ್ ಕೊಡುವಂಥದ್ದು ಅಂದ್ರೆ ಒಬ್ಬರಿಗೆ ಸರಿ ಮಾಡಿ ಕೊಡುವ ಕೆಲಸ ಅಂದ್ರೆ ಇವಾಗ ಸರಿ ಮಾಡಿ ಕೊಡುವ ಕೆಲಸ ಅಂದ್ರೆ ಇವಾಗ ಏನಾದರೂ ಎಕ್ಸಾಂಪಲ್ಲು ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ತಗೊಂಡಕ್ ಹೋದಾಗ ಈ ಪ್ರೊಡಕ್ಷನ್ ಮೇಂಟೆನೆನ್ಸ್ ಕೆಲಸ ಮಾಡ್ತಾರಲ್ಲ ಇವಾಗ ಏನಾದ್ರು ಮಿಷಿನ್ ಕೆಟ್ಟೋಯ್ತಪ್ಪ ಅದನ್ನ ಸರಿ ಮಾಡಬೇಕು ಅದನ್ನ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಹಂಗಾಗಿ ಆ ಈ ತರ ಕಾಂಬಿನೇಷನ್ ಇರೋರು ಆ ಕೆಲಸಗಳನ್ನ ಮಾಡೋದು ಜಾಸ್ತಿ ಎಲ್ಲ ಒಂದೇ ಒಬ್ಬರೇ ಮಾಡೋಕ್ಕಾಗಲ್ಲ ಹಂಗಾಗಿ ಮತ್ತೆ ಈ ಜ್ಯೋತಿಷನು ಬರುತ್ತೆ ಇವಾಗ ಒಬ್ಬರಿಗೆ ಸಜೆಷನ್ ಕೊಡುವಂಥದ್ದು ಇನ್ನೊಬ್ಬರಿಗೆ ತಿಳಿಸಿ ಬುದ್ಧಿ ಹೇಳುವ ಕೆಲಸ ಆಗಿರ್ಬೋದು ಇನ್ನೊಬ್ಬರಿಗೆ ಸಜೆಷನ್ ಕೊಡೋದು ಸೊಲ್ಯೂಷನ್ ಕೊಡುವಂಥದ್ದು ಹಿಂಗೆಲ್ಲ ಹಿಂಗೆ ಮಾಡಿ ಈ ತರ ಇದೆ ಈ ತರ ಒಂದು ಪರಿಹಾರ ಮಾಡ್ಕೊಳ್ಳಿ ಈ ತರ ಮಾಡಿ ಅವಾಗ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದು ಈ ತರ ಸೊಲ್ಯೂಷನ್ ಕೊಡುವಂಥದ್ದು ಆ ಹತ್ತನೇ ಮನೆ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಈ ತರ ಸೊಲ್ಯೂಷನ್ ಕೊಡುವಂಥದ್ದು ಜಾಸ್ತಿ ಇರುತ್ತೆ ಅದರಲ್ಲೂ ಬುಧ ಮತ್ತೆ ಗುರು ಇದ್ರೆ ಮಾತ್ರ ಬುಧ ಮತ್ತೆ ಗುರು ಆರನೇ ಒನ್ ಆಗಿ ಹತ್ತನೇ ಮನೆಗೆ ಬಂದಾಗ ಟೀಚಿಂಗ್ ಫೀಲ್ಡ್ ಅಸ್ಟ್ರಾಲಜಿ ನ್ಯೂಮರಾಲಜಿ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಸಿ ಎ ಆಗಿರ್ಬೋದು ಅಕೌಂಟ್ಸ್ ಆಗಿರ್ಬೋದು ಲಾ ಆಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ಈ ತರ ಒಂದು ಇದರಲ್ಲಿ ಬುಧ ಮತ್ತೆ ಗುರುಗೆ ಯಾವ ತರ ಒಂದು ಕಾರಕತ್ವಗಳು ಬರುತ್ತೋ ಅದ್ರ ಬಗ್ಗೆ ಎಲ್ಲಾ ಒಂದು ವಿಚಾರಗಳನ್ನ ಅವರು ಮಾಡಂತ ಕೆಲಸ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಏನಪ್ಪಾ ಅಂದ್ರೆ ಹತ್ತನೇ ಮನೆಗೆ ಕಾರಕರು ರವಿ ಗುರು ಮತ್ತೆ ಶನಿ ಗ್ರಹ ಯಾಕೆ ವೃತ್ತಿ ಸ್ಥಾನಕ್ಕೆ ಕರ್ಮಕಾರಕ ಶನಿ ಅಂತ ಹೇಳ್ತೀವಿ ಹಂಗಾಗಿ ವೃತ್ತಿ ಸ್ಥಾನಕ್ಕೆ ಶನಿ ಅಧಿಪತಿ ಆಗಿರೋದ್ರಿಂದ ಈ ದಶಮ ಸ್ಥಾನಕ್ಕೆ ಶನಿ ಗ್ರಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜಾತಕದಲ್ಲಿ ತುಂಬಾ ಶನಿ ಚೆನ್ನಾಗಿದ್ರೆ ಉದ್ಯೋಗ ಚೆನ್ನಾಗಿರುತ್ತೆ ಹತ್ತನೇ ಮನೆಯೂ ನೋಡ್ಬೇಕಾಗುತ್ತೆ ಹತ್ತನೇ ಮನೇನೇ ಇಂಪಾರ್ಟೆಂಟ್ ಸೆವೆಂಟಿ ಪರ್ಸೆಂಟ್ ನಿಮ್ಗೆ ಹತ್ತನೇ ಮನೆಯಿಂದಾನೇ ರಿಸಲ್ಟ್ ಸಿಗುವಂತದ್ದು ತದನಂತರ ಹತ್ತನೇ ಮನೆ ಏನಾದರೂ ಸ್ವಲ್ಪ ಇದಾದ್ರೆ ಶನಿ ನೋಡ್ಕೋಬೇಕು ಶನಿ ಹತ್ತನೇ ಮನೆ ಎಲ್ಲ ಕೆಟ್ಟೋದಾಗ ಅವರು ಉದ್ಯೋಗ ಯಾವುದೇ ಉದ್ಯೋಗ ಸ್ಥಿರ ಉದ್ಯೋಗ ಇರೋದಿಲ್ಲ ಅವರಿಗೆ ಯಾವುದೇ ಉದ್ಯೋಗ ಮಾಡಿದ್ರು ಅವರಲ್ಲೂ ಎಲ್ಲದರಲ್ಲೂ ಕಷ್ಟ ಇರುತ್ತೆ ಪ್ರತಿಯೊಂದರಲ್ಲೂ ಕಷ್ಟ ಉದ್ಯೋಗದಲ್ಲಿ ತುಂಬಾ ಒಂದು ಅಲೆದಾಟ ಜಾಸ್ತಿ ಆಗುತ್ತೆ ಉದ್ಯೋಗ ಸ್ಥಿರವಾಗಿ ಇರೋದಿಲ್ಲ ಏನಾದರೂ ಒಂದು ಸಮಸ್ಯೆಗಳವರಿಗೆ ಎದುರಾಗ್ತಾ ಇರುತ್ತೆ ಯಾರಿಗೆ ಶನಿ ಮತ್ತೆ ಹತ್ತನೇ ಮನೆ ಆರನೇ ಮನೆ ಅವರ ಜಾತಕದಲ್ಲಿ ತುಂಬಾ ಒಂದು ಕಾಂಬಿನೇಷನ್ ಇರುತ್ತೋ ಆತರ ಅದು ಸಪೋರ್ಟ್ ಮಾಡೋದಿಲ್ಲ ಅದೊಂದು ಸೊಲ್ಯೂಷನ್ ಅವರಿಗೆ ಏನೇ ಮಾಡಿದ್ರು ಆಗ್ತಾ ಇರಲ್ಲ ಹಂಗಾಗಿ ತುಂಬಾ ಇಂಪಾರ್ಟೆಂಟ್ ಇವೆಲ್ಲ ನೆಕ್ಸ್ಟ್ ಇಲ್ಲಿ ಆರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಕುಜ ಆದ್ರೆ ಕುಜ ಏನಾದ್ರೂ ಆರನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೇಲಿ ಇವಾಗ ಏನು ತಗೊಳ್ತೀವಿ ಮಿಥುನ ಲಗ್ನ ನಾವು ಎಕ್ಸಾಂಪಲ್ ತಗೊಂಡ್ರೆ ಏಳನೇ ಮನೆ ಇಲ್ಲಿ ಮತ್ತೆ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಕುಜಾ ಆಗ್ತಾನೆ ಮತ್ತೆ ಆರನೇ ಮನೆ ಕುಜಾ ಆಗ್ತಾನೆ ಅವನು ಎಲ್ಲಿ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಏನಾಗುತ್ತಂದ್ರೆ ಇಲ್ಲಿ ಹನ್ನೊಂದನೇ ಮನೆಯೂ ತಗೋಬೇಕು ಆರನೇ ಮನೆನೂ ತಗೋಬೇಕಾಗುತ್ತೆ ಹಂಗಾಗಿ ಸೊ ಇಲ್ಲಿ ಎರಡು ತರ ಪ್ರೊಡಕ್ಷನ್ ಕೊಡಬೇಕು ಹನ್ನೊಂದೇ ಮನೆಯವನು ಹತ್ತನೇ ಮನೆಗೆ ಹೋದಾಗ ಏನಾಗುತ್ತೆ ಆರನೇ ಮನೆಯವನು ಹತ್ತನೇ ಮನೆಗೆ ಹೋದಾಗ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ನಾನು ಇವತ್ತು ತಿಳಿಸ್ತಾ ಇರೋದು ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದ್ರೆ ಏನಾಗುತ್ತೆ ಅಂತ ಅಷ್ಟೇನೆ ಹನ್ನೊಂದನೇ ಮನೆ ಬಂದಾಗ ಅದರಲ್ಲಿ ನಾನು ಮಾತಾಡ್ತೀನಿ ಸೊ ಹಂಗಾಗಿ ಕುಜ ಏನಾದರೂ ಆರನೇ ಮನೆ ಹತ್ತನೇ ಮನೇಲಿ ಬಂದಾಗ ಇವರಿಗೆ ಇಂಜಿನಿಯರಿಂಗು ಕುಕ್ಕಿಂಗ್ ಫೀಲ್ಡ್ ಆಗಿರ್ಬೋದು ಮತ್ತೆ ಒಂದು ಕೆಲಸದಲ್ಲಿ ಒಂದು ಸಾಧನೆ ಅನ್ನೋದು ಛಲ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಮತ್ತು ಶತ್ರುಗಳು ಹೆಚ್ಚು ಆಗಿರ್ತಾರೆ ಮತ್ತು ಈ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ ಇವರಿಗೆ ಮತ್ತು ಈ ಕುಜ ಏನಾದರೂ ಬಂದಾಗ ಸ್ವಲ್ಪ ಇವರು ಒಂದು ಸರ್ಜನ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಈ ಘನತೆ ಗೌರವ ನಮಗೆ ಉದ್ಯೋಗದಿಂದ ಯಾವ ಥರ ಘನತೆ ಗೌರವ ಸಿಗುತ್ತೆ ಯಾವ ಥರ ಅದರಲ್ಲಿ ತುಂಬ ಜಾಸ್ತಿ ಇವರು ಹೋಗುವಂಥದ್ದು ಕುಜ ಏನಾದರೂ ಈ ಕಾಂಬಿನೇಷನಲ್ಲಿ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗಿ ಇರುತ್ತೆ ನೆಕ್ಸ್ಟು ಇವರಿಗೆ ಆರನೇ ಮನೆ ಅಧಿಪತಿ ಏನಾದರೂ ಶುಕ್ರ ಬಂದರೆ ಆರನೇ ಮನಾಗಿ ಶುಕ್ರ ಬಂದು ಹತ್ತನೇ ಮನೇಲಿ ಏನಾದ್ರು ಇದ್ದಾಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು ಮತ್ತು ಟಿ ವಿ ಶೋಸು ಎಂಟರ್ಟೈನ್ಮೆಂಟು ಮನೋರಂಜನಾ ಕಾರ್ಯಕ್ರಮಗಳು ವೆಬ್ ಡಿಸೈನರ್ ಆಗಿರ್ಬೋದು ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು ಮೂವೀಸು ಸಿನಿಮಾಸು ಆಗಿರ್ಬೋದು ಮತ್ತು ಈ ಕ್ರಿಯೇಟಿವಿಟಿ ಏನು ಫೀಲ್ಡ್ ಇರುತ್ತೋ ಅದರಲ್ಲೆಲ್ಲ ಇವರು ಹೆಸರು ಮಾಡೋವಂಥದ್ದಾಗಿರ್ಬೋದು ಅದರಲ್ಲಿ ತುಂಬ ಉದ್ಯೋಗದಲ್ಲಿ ಇವರು ಹೆಸರು ಗಳಿಸೋವಂಥದ್ದು ಮತ್ತು ಅದರಲ್ಲಿ ಆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿ ಬೆಳೆಯುವಂಥದ್ದಾಗಿರ್ಬೋದು ಇಲ್ಲಿ ಏನಾಗುತ್ತೆಂದ್ರೆ ಕುಜಾ ಆರನೇ ಮನೆನಾಗಿ ಹತ್ತನೇ ಮನೇಲಿ ಇದ್ದಾಗ ಹತ್ತನೇ ಮನೇಲಿರುವ ಗ್ರಹ ನಾಲ್ಕನೇ ಮನೇ ವೀಕ್ಷಣೆ ಮಾಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಏನಾಗುತ್ತೆ ಅಲ್ಲಿ ನಾಲ್ಕನೇ ಮನೆಗೆ ಯಾವಾಗ ದೃಷ್ಟಿ ಬೀಳುತ್ತೋ ಅವಾಗ ನಾಲ್ಕನೇ ಮನೇ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ನಾಲ್ಕನೇ ಮನೇನ ನಾವು ಏನು ಹೇಳ್ತೀವಿ ಸುಖ ಸ್ಥಾನ ಸೌಕರ್ಯ ಅಥವಾ ಸೌಕರ್ಯ ಅಂತ ಹೇಳ್ತೀವಿ ಮತ್ತೆ ಒಂದು ತಾಯಿ ಸ್ಥಾನ ಅಂತಲೇ ಹೇಳ್ತೀವಿ ಮತ್ತೆ ಎಜುಕೇಷನು ಆ ಎಜುಕೇಶನ್ ಅಂತ ಹೇಳ್ತೀವಿ ಆ ಎಜುಕೇಶನ್ ಸಂಬಂಧಪಟ್ಟಿದ್ದು ಉದ್ಯೋಗ ಮಾಡುವಂತದ್ದು ಆಗಿರುತ್ತೆ ನಾಲ್ಕನೇ ಮನೆ ಏನನ್ನ ಸೂಚಿಸುತ್ತೆ ನಾಲ್ಕನೇ ಮನೆ ಯಾವ ತರ ಇರುತ್ತೆ ಮತ್ತೆ ಇಲ್ಲಿ ವಿದ್ಯಾಕಾರಕರು ಬುಧ ಮತ್ತೆ ಗುರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಟೋಟಲ್ ಆಗಿ ನಾವು ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ ಯಾವ ತರ ಇರುತ್ತೆ ಯಾವ ತರ ಉದ್ಯೋಗ ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ನಾಲ್ಕನೇ ಮನೆಗೆ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಮೇನ್ ಆಗಿ ಕುಜಾ ಮತ್ತೆ ಶನಿ ದೃಷ್ಟಿ ಸ್ವಲ್ಪ ನೆಗೆಟಿವ್ ನ ತೋರಿಸುತ್ತೆ ಅಥವಾ ಗುರು ಬುಧ ಈ ಥರ ದೃಷ್ಟಿ ಬಿದ್ದಾಗ ಅಲ್ಲಿ ಸೊಲ್ಯೂಷನ್ ಆಗೋ ನಾಲ್ಕನೇ ಮನೆಗೆ ಕುಜನ ದೃಷ್ಟಿ ಬಿದ್ದಾಗ ತಾಯಿಗೆ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ತಾಯಿಗೆ ಉದ್ಯೋಗ ಏನಂತ ಹೇಳಿದ್ರೆ ಸ್ವಲ್ಪ ಅವರಿಗೆ ಸಮಸ್ಯೆ ಕಿರಿಕು ಜಗಳ ಆಗೋವಂಥದ್ದು ಅಥವಾ ಬಂಧುಗಳಲ್ಲಿ ಜಗಳ ಆಗೋವಂಥದ್ದು ಕಿರಿಕಾಗೋವಂಥದ್ದು ಅನಾರೋಗ್ಯ ಸಮಸ್ಯೆಗಳು ತಾಯಿ ಜೊತೆ ಸ್ವಲ್ಪ ಆಗದೆ ಇರೋವಂಥದ್ದು ಆಗೋವಂಥದ್ದು ಸಾಧ್ಯತೆ ಇರುತ್ತೆ ಯಾಕೆಂದರೆ ಅಲ್ಲಿ ದೃಷ್ಟಿ ನಾಲ್ಕನೇ ಮನೆ ಬಿದ್ದು ಬೀಳ್ತವೆ ಸೊ ಹಂಗಾಗಿ ಮತ್ತೆ ಶನಿ ದೃಷ್ಟಿ ಬಿದ್ದಾಗ್ಲೂ ಅಷ್ಟೇ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಬೇಗ ವಾಸಿಯಾಗಲ್ಲ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಇಲ್ಲಿ ಆರನೇನು ಶುಕ್ರ ಆದಾಗ ಅಲ್ಲಿ ಶುಕ್ರನ ಒಂದು ದೃಷ್ಟಿ ಬಿದ್ದಾಗ ಇವರಿಗೆ ವಾಹನದಿಂದ ಲಾಭ ಆಗಿರ್ಬೋದು ವಾಹನ ಒಂದು ಯೋಗ ಆಗಿರ್ಬೋದು ಅಥವಾ ಒಂದು ಮನೆ ಕಟ್ಟೋದಾಗಿರ್ಬೋದು ಅವೆಲ್ಲ ಬೇಗ ಆಗಂತದ್ದು ತುಂಬಾ ಸುಂದರವಾಗಿ ಮನೆ ಕಟ್ಟೋದಾಗಿರ್ಬೋದು ಇವೆಲ್ಲ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಇದರಲ್ಲಿ ತುಂಬಾ ಒಂದು ಕೆಲಸದಲ್ಲಿ ತುಂಬ ಉನ್ನತವಾಗಿ ಬೆಳಿಬಹುದು ಅಂತ ಹೇಳ್ಬೋದು ಏನಾದರೂ ಶುಕ್ರ ಬಂದರೆ ಆರನೇ ಅವನು ಆಗಿ ಏನಾದರೂ ಸೂರ್ಯ ಗ್ರಹ ಏನಾದರೂ ಹತ್ತನೇ ಮನೇಲಿ ಇದ್ದಾಗ ಏನಾಗುತ್ತೆ ಗೋರ್ಮೆಂಟ್ ಕೆಲಸ ಮತ್ತೆ ಈ ಏನು ಹೇಳ್ತೀವಿ ಸರ್ಕಾರಿ ಕೆಲಸ ಆಗಿರ್ಬೋದು ಮತ್ತೆ ತುಂಬ ಒಂದು ಎತ್ತರವಾಗಿರುವ ಕೆಲಸ ಅಂದರೆ ಸೂರ್ಯ ಅಂದರೆ ಏನಾಗುತ್ತೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇವರು ಇಷ್ಟಪಡೋದಿಲ್ಲ ಆಲ್ಮೋಸ್ಟ್ ಒಂದು ಮ್ಯಾನೇಜಿಂಗ್ ಕೆಲಸ ಆದರೆ ಸ್ವಲ್ಪ ಮಾಡಬಹುದು ಅಂದರೆ ಇನ್ನೊಬ್ಬರಿಗೆ ಹೇಳೋ ಇವರು ಬೇರೆಯವ್ರಿಗೆ ಕೆಲಸ ಹೇಳಬೇಕು ಆ ಥರ ಕೆಲಸ ಇದ್ರೆ ಮಾಡೋವಂಥದ್ದು ಇಲ್ಲಾಂದ್ರೆ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಂತ ಉದ್ಯೋಗ ಮಾಡೋಂಥದ್ದು ಜಾಸ್ತಿ ಇರುತ್ತೆ ಅಂದರೆ ಇವರೇ ಸ್ವಂತ ಕೆಲಸ ಮಾಡೋಂಥದ್ದು ಸಮಸ್ಯೆ ಏನೇ ಇದ್ರೂ ಸ್ವಂತ ಉದ್ಯೋಗ ಮಾಡುವಂತಹ ಒಂದು ಕೆಪಾಸಿಟಿ ಒಂದು ನಿಟ್ಟು ಇವರಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸೂರ್ಯ ಏನಾದ್ರು ಬಂದಾಗ ಜಾಸ್ತಿ ಇರುತ್ತೆ ಆದರೆ ಸೂರ್ಯ ಚೆನ್ನಾಗಿದ್ದು ಹತ್ತನೇ ಮನೆ ಚೆನ್ನಾಗಿದ್ದಾಗ ಗೋರ್ಮೆಂಟ್ ಕೆಲಸ ಆಗೋಂಥದ್ದು ಜಾಸ್ತಿ ಜಾಸ್ತಿ ಇರುತ್ತೆ ಆದರೆ ಹತ್ತನೇ ಮನೆ ನಾವು ಸರ್ಕಾರಿ ಕೆಲಸ ಜವಾಬ್ದಾರಿ ಕೆಲಸ ಅಂತ ಹೇಳ್ತೀವಿ ಸೊ ಹಂಗಾಗಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಯಾರಿಗೆ ಹತ್ತನೇ ಮನೆ ಅಧಿಪತಿ ಆರನೇ ಮನೆಗೆ ಸೂರ್ಯನಾಗಿ ಬರ್ತಾರೋ ಅವರಿಗೆ ಗೋರ್ಮೆಂಟ್ ಕೆಲಸ ಆಗೋಂಥ ಚಾನ್ಸಸ್ ಇರುತ್ತೆ ಆದರೆ ಮೂರ್ನಾಲ್ಕು ತಾರ ಕಾಂಬಿನೇಷನ್ ನೋಡಬೇಕಾಗುತ್ತೆ ನಾವು ಮೇನ್ ಆಗಿ ಯಾವ ಥರ ಒಂದು ರೈಲ್ವೆ ಗೋರ್ಮೆಂಟ ರೈಲ್ವೆ ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಅದರಲ್ಲಿ ಅದು ಆಕ್ಟಿವೇಟ್ ಆಗಬೇಕು ಅಂದರೆ ಆ ಟೈಮಲ್ಲಿ ನೀವು ಎಕ್ಸಾಮ್ ಬರೆದಿರೋ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಆ ದಶಾಭುಕ್ತಿಗಳು ಆಕ್ಟಿವೇಟ್ ಆಗಬೇಕು ಆ ಆಕ್ಟಿವೇಟ್ ಆದಾಗ ಮಾತ್ರ ಸಿಗೋಂಥದ್ದು ಒಂದು ವೇಳೆ ಜಾತಕದಲ್ಲಿ ಯೋಗ ಇದೆ ಸಿಗ್ತಾಯಿಲ್ಲ ಅಂದಾಗ ಅಲ್ಲಿ ಆಕ್ಟಿವೇಟ್ ಆಗಿರಲ್ಲ ದಶಾಭುಕ್ತಿಗಳು ಯಾವಾಗ ಆಕ್ಟಿವೇಟ್ ಆಗ್ತಾವೋ ಅವಾಗ ಇಲ್ಲಿ ನಾವು ಜಸ್ಟ್ ಈ ತರ ಜಾತಕದಲ್ಲಿ ಈ ತರ ಇದಾವೆ ಈ ತರ ಇರುತ್ತೆ ಈ ತರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು ಅದು ಯಾವಾಗ ಆಗುತ್ತೆ ಯಾವಾಗ ನಡೆಯುತ್ತೆ ಅಂತ ಅಂದಾಗ ಆ ದಶಾಭುಕ್ತಿಗಳು ಆಕ್ಟಿವೇಟ್ ಆಗಬೇಕಾಗುತ್ತೆ ಹತ್ತನೇ ಮನೆ ಆರನೇ ಮನೆ ದಶಾ ಬಂದಾಗ ಕೆಲಸ ಸಿಗುವಂಥದ್ದು ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಆರನೇ ಮನೆ ಅಧಿಪತಿ ಮೇನ್ ಆಗಿ ಆ ಸೂರ್ಯ ಬಂದಾಗ ಗೋರ್ಮೆಂಟ್ ಕೆಲಸ ಅಂತ ಹೇಳ್ತೀವಿ ಬಟ್ ಅಲ್ಲಿ ಸೂರ್ಯನ ಕಾಂಬಿನೇಷನ್ನು ಯಾವ ತರ ಇರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಸಿಂಹರಾಶಿ ಸೂರ್ಯನ ಸ್ವಂತ ಮನೆ ಆಗುತ್ತೆ ಅಲ್ಲಿಂದ ಅವ್ನು ಎಷ್ಟನೇ ಮನ ಆಗ್ತಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೂರ್ಯ ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ ಲಗ್ನದಿಂದ ಎಷ್ಟನೇ ಮನೇಲಿ ಇದಾನೆ ತುಂಬಾ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಇದನ್ನೆಲ್ಲ ನೋಡಿ ನಾವು ಗೋರ್ಮೆಂಟ್ ಕೆಲಸ ಆಗುತ್ತಾ ಆಗಲ್ವಾ ಮತ್ತೆ ದಶಾಭುಕ್ತಿಗಳು ಅಲ್ಲಿ ಸಪೋರ್ಟ್ ಮಾಡುತ್ತಾ ಅದು ಮೇನ್ ಇಂಪಾರ್ಟೆಂಟ್ ಅಲ್ಲಿ ಅಲ್ಲಿ ಇದ್ರೆ ಆಗೋ ಅಲ್ಲಿ ಒಂದು ಯೋಗ ಇದ್ಬಿಟ್ರೆ ಆಗೋಲ್ಲ ಅದು ಆಕ್ಟಿವೇಟ್ ಆಗಬೇಕು ಅಲ್ಲಿ ಆಕ್ಟಿವೇಟ್ ಆದಾಗ ಮಾತ್ರ ನಮ್ಮ ಕೈಗೆ ನಮ್ಮ ಕೈಗೆ ಸಿಗಬೇಕು ಎಲ್ಲೋ ಏನೋ ಇದೆ ನಾವು ಪ್ರಯತ್ನ ಮಾಡ್ದಾನೆ ಅದು ಸಿಗಬೇಕು ಅಂದರೆ ಆಗೋದಿಲ್ಲ ನಾವು ಪ್ರಯತ್ನ ಪಡಬೇಕು ಅದು ಸಿಗಬೇಕು ಅಂದ್ರೆ ಅಲ್ಲಿ ಬರ್ದಿರಬೇಕು ಯೋಗ ಈ ಟೈಮಲ್ಲಿ ಆಗಬೇಕು ಅಂತ ಬರ್ದಿದ್ರೆ ಮಾತ್ರ ಆಗೋಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಮೇನ್ ಆಗಿ ಆರನೇ ಮನೆ ಅಧಿಪತಿ ಏನಾದರೂ ಚಂದ್ರ ಆಗಿದ್ರೆ ಚಂದ್ರ ಆದಾಗ ಏನಾಗುತ್ತೆ ಅಂದ್ರೆ ಈ ಒಂದು ಏನು ಹೇಳ್ತೀವಿ ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು ಅಥವಾ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಆಧಾರದಲ್ಲಿ ಕೆಲಸ ಮಾಡೋಂಥದ್ದಾಗಿರ್ಬೋದು ಇದರಲ್ಲೆಲ್ಲ ಅವರು ಕೆಲಸದಲ್ಲಿ ಉದ್ಯೋಗದಲ್ಲಿ ಇರೋವಂಥದ್ದು ಅದರಲ್ಲಿ ಒಂದು ಹೆಸರು ಮಾಡೋಂಥದ್ದು ಆಗಿರುತ್ತೆ ಚಂದ್ರ ಬಂದಾಗ ಅಥವಾ ಒಂದು ಈ ಏನು ಹೇಳ್ತೀವಿ ತುಂಬ ಒಂದು ವಾಟ್ರಿಗೆ ಆಗಿರ್ಬೋದು ಚಂದ್ರ ಅಂತ ಬಂದಾಗ ಒಂದು ಹೋಟೆಲ್ ಬಿಸ್ನೆಸ್ಮೆಂಟ್ ಆಗಿರ್ಬೋದು ತುಂಬ ಅಂದರೆ ಹತ್ತನೇ ಮನೇಲಿ ಚಂದ್ರ ಇದ್ದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಹೆಸರು ಮಾಡೋಂಥದ್ದು ಒಂದು ಅಹ್ ಏನ್ ಹೇಳ್ತೀವಿ ಒಂದು ಪ್ರಸಿದ್ಧಿ ವ್ಯಕ್ತಿಗಳಾಗೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಟಾಪ್ ಪೊಸಿಷನ್ ಹೋಗಂತದ್ದು ಹತ್ತನೇ ಮನೆ ಚಂದ್ರ ಸರ್ಕಾರಿ ಕೆಲಸ ಕೊಡುವಂತ ಚಾನ್ಸಸ್ ಇರುತ್ತೆ ಒಂದು ವಿಧದಲ್ಲಿ ಮತ್ತೆ ಅಲ್ಲಿ ಅದರಲ್ಲಿ ಒಂದು ಬ್ರೇಕಪ್ ಆಗೋಂತದ್ದು ಇರುತ್ತೆ ಚಂದ್ರ ಅಂದಾಗ ಚಂಚಲ ಮನಸ್ಸು ಹತ್ತನೇ ಮನೆ ಹೇಗಿದೆ ಮೇನ್ ಇಂಪಾರ್ಟೆಂಟ್ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಈ ತರ ಇರುತ್ತೆ ಆದ್ರೆ ಹತ್ತನೇ ಮನೆಯೂ ಹೇಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಉದ್ಯೋಗ ಚೆನ್ನಾಗಿರ್ಬೇಕು ಚೆನ್ನಾಗಿ ಬೆಳ್ಕೊಂಡು ಹೋಗ್ಬೇಕು ಅದ್ರಲ್ಲಿ ಚೆನ್ನಾಗಿ ಬೆಳಿಬೇಕು ಒಂದು ಪ್ರಮೋಷನ್ ಬರ್ತಾ ಇರಬೇಕು ಉದ್ಯೋಗದಲ್ಲಿ ಯಾವುದೇ ಕಿರಿಕಿರಬಾರ್ದು ಆ ಥರ ಉದ್ಯೋಗ ಸ್ಥಳದಲ್ಲಿ ಹೇಗಿರ್ತಾರೆ ಅನ್ನೋದು ನೋಡ್ಕೋಬೇಕಂದ್ರೆ ಮೇನ್ ಆಗಿ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಉದ್ಯೋಗ ಸ್ಥಳ ಆರನೇ ಮನೆ ಅಂದರೆ ಶತ್ರುಗಳು ಸಾಲ ಅಂತ ಹೇಳ್ತೀವಿ ಶತ್ರುಗಳು ಜಗಳ ಅಂತ ಹೇಳ್ತೀವಿ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಏನಾಗುತ್ತಂದ್ರೆ ನಾವು ಮಾಡೋ ಕೆಲಸದಲ್ಲಿ ಅಂದ್ರೆ ನಾವು ಮಾಡೋ ಸ್ಥಳದಲ್ಲಿ ಜಗಳ ಆಗುವಂಥದ್ದು ಮತ್ತೆ ಶತ್ರುಗಳು ಇರೋವಂಥದ್ದು ಕೆಲಸದಲ್ಲಿ ಕಾಂಪಿಟೇಷನ್ ಆಗೋವಂಥದ್ದು ಆಗುತ್ತೆ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಇದು ನೆಗೆಟಿವ್ ಆಗುವಂಥದ್ದು ಪಾಸಿಟಿವ್ ಏನಾಗೋ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ನಮಗೆ ಉದ್ಯೋಗದ ಬಗ್ಗೆ ಜಾಸ್ತಿ ಒಂದು ಇಂಪಾರ್ಟೆಂಟ್ ಆಗಿ ನಾವು ಅದರಲ್ಲಿ ಜಾಸ್ತಿ ಒಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಂಥದ್ದು ಈ ತರ ಕೆಲಸ ಮಾಡಬೇಕು ಯಾವಾಗಲೂ ಉದ್ಯೋಗದ ಬಗ್ಗೆ ಚಿಂತೆ ಮಾಡಿ ಉದ್ಯೋಗದಲ್ಲಿ ಒಂದು ಯಶಸ್ಸಿನ ಕಾಣುವಂತದ್ದು ಇರುತ್ತೆ ಆದ್ರೆ ಅದರಲ್ಲೂ ಕಾಂಪಿಟೇಷನ್ ಅದೇ ತರನ ಇರುತ್ತೆ ಆರ್ನೇವನು ಯಾವಾಗ ಹತ್ತನೇ ಮನೆಗೆ ಆಗ್ತಾನ ಅದೇ ಹತ್ತನೇ ಮನೆ ಅಧಿಪತಿ ಹೇಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹತ್ತನೇ ಮನೆ ಅಧಿಪತಿ ತುಂಬಾ ಚೆನ್ನಾಗಿದ್ದು ಅಥವಾ ಕಾರಕರು ತುಂಬಾ ಚೆನ್ನಾಗಿದ್ದು ಹತ್ತನೇ ಮನೆ ಅಧಿಪತಿ ಕೇಂದ್ರ ತ್ರಿಕೋನಗಳಲ್ಲಿದ್ದಾಗ ಒಳ್ಳೆಯ ಹೆಸರು ಮಾಡುವಂತಹ ಉದ್ಯೋಗ ಮಾಡ್ತಾರೆ ತುಂಬಾ ಚೆನ್ನಾಗಿ ಅದರಲ್ಲಿ ಬೆಳೀತಾರೆ ಅಂತಲೇ ಹೇಳ್ಬೋದು ಹತ್ತನೇ ಮನೆ ಅಧಿಪತಿ ಚೆನ್ನಾಗಿದ್ದಾಗ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗಿದ್ದಾಗ ಈ ತರ ಒಂದು ಇಂಪಾರ್ಟೆಂಟ್ ಇರುತ್ತೆ ಅದರಲ್ಲಿ ಆರನೇ ಮನೆ ಅಧಿಪತಿ ಶನಿ ಏನಾದರೂ ಹತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ತುಂಬಾ ಒಂದು ಈ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಆ ಈ ಆಟೋಮೊಬೈಲ್ಸ್ ಅಲ್ಲಿ ನಾವು ಕುಜಾನ ಒಂದು ಕಾಂಬಿನೇಷನ್ ಬರಬೇಕು ಕುಜಾ ಶನಿ ಇಬ್ರು ಬಂದಾಗ ಆಟೋಮೊಬೈಲ್ಸ್ ಬರೀ ಶನಿ ಬಂದಾಗ ಮೆಕ್ಯಾನಿಕಲ್ ಆಗಿರ್ಬೋದು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತೆ ಈ ತುಂಬಾ ಒಂದು ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೆ ಸ್ವಲ್ಪ ಹಾರ್ಡ್ ಆಗಿ ಹಾರ್ಡ್ ವರ್ಕರ್ ಅಂತ ಹೇಳ್ತೀವಿ ಸೊ ಹಂಗಾಗಿ ಈ ಶನಿ ಬಂದಾಗ ಸ್ವಲ್ಪ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಹಂಗಾಗಿ ಈ ಥರ ಕೆಲಸಗಳಲ್ಲಿ ಇರ್ತಾರೆ ಮತ್ತೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ವರ್ಕ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರ್ಬೋದು ಸಿಮೆಂಟ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಕಬ್ಬಿಣಕ್ಕೆ ಸಂಬಂಧಪಟ್ಟ ಹಾರ್ಡ್ವೇರ್ ಕೆಲಸಗಳಾಗಿರ್ಬೋದು ಇವೆಲ್ಲ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಶನಿ ಬಂದಾಗ ಸೊ ಹಂಗಾಗಿ ಈ ಥರ ಎಲ್ಲ ಕಾಂಬಿನೇಷನ್ ಒಟ್ಟಾರೆಯಾಗಿ ಹತ್ತನೇ ಮನೆ ತುಂಬಾ ಇಂಪಾರ್ಟೆಂಟು ಹತ್ತನೇ ಮನೆ ಅಧಿಪತಿ ಹೇಗಿರ್ತಾನೆ ಹತ್ತನೇ ಮನೆ ತುಂಬಾ ಹತ್ತನೇ ಮನೆ ಅಧಿಪತಿ ಮಾತಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ ಹತ್ತನೇ ಮನೆ ಎಲ್ಲೆಲ್ಲಿದ್ರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಹಂಗಾಗಿ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಉದ್ಯೋಗ ಸ್ಥಾನದಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡಿದ್ದೀರ ಇವಾಗ ಹಂಗಾಗಿ ಆರನೇ ಮನೆ ಅಧಿಪತಿ ಹತ್ತನೇ ಮನೆಗೆ ಬಂದಾಗ ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಗ್ರಹ ಬಂದಾಗ ಏನೇನು ಆಗುತ್ತೆ ಅಂತ ಈ ಅದಕ್ಕೋಸ್ಕರ ಹತ್ತನೇ ಮನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಜಾತಕದಲ್ಲಿ ಅನೇಕ ವಿಚಾರಗಳು ಬರ್ತಾ ಇರ್ತವೆ ಇವಾಗ ಒಂದು ನಾವು ಒಂದು ಭಾವದ ಬಗ್ಗೆ ಮಾತಾಡಬೇಕಂದ್ರೆ ಅನೇಕ ಒಂದು ಭಾವನ ನಾವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಎರಡು ಮೂರು ಭಾವ ನೋಡಬೇಕಾಗುತ್ತೆ ಒಂದೇ ಭಾವನ ನೋಡ್ಕೊಂಡು ಹೋದಾಗ ಪ್ರೊಡಕ್ಷನ್ ಸರಿ ಬರೋದಿಲ್ಲ ಆ ಭಾವಾಧಿಪತಿ ಹೇಗಿದ್ದಾನೆ ಕಾರಕರು ಹೇಗಿದ್ದಾರೆ ಆ ಕ್ಯಾಲ್ಕುಲೇಷನ್ ಎಲ್ಲ ನೋಡಬೇಕಾಗುತ್ತೆ ಮೇನ್ ಆಗಿ ದಶಾಭುಕ್ತಿನೂ ಬರಬೇಕಾಗುತ್ತೆ ಮತ್ತೆ ಇಲ್ಲಿ ಪ್ಲಾನೆಟ್ ಸ್ಟ್ರೆಂತ್ ಹೇಗಿದೆ ಅಂತ ನೋಡ್ಕೋಬೇಕಾಗುತ್ತೆ ಭಾವ ಅಂತಂದವಾಗ ಭಾವಕಾರಕತ್ವಗಳು ತಿಳ್ಕೊಂಡ್ವಿ ಆ ಒಂದು ಕೊಡಂತ ಫಲ ಸ್ಟ್ರೆಂತ್ ನೋಡ್ಕೋಬೇಕು ಇವಾಗ ಹತ್ತನೇ ಮನೆ ಅಧಿಪತಿ ಸ್ಟ್ರೆಂತ್ ಹೇಗಿದ್ದಾನೆ ಅಂತ ನೋಡ್ಕೋಬೇಕು ಅವನು ನೀಚ ಮನೇಲಿ ಶತ್ರು ಮನೇಲಿ ಇದ್ದಾನ ವಕ್ರನಾಗಿದ್ದಾನ ಅಥವಾ ಅಸ್ತಂಗತನಾಗಿದ್ದಾನ ಮತ್ತೆ ಪಾಪ ಕತ್ರಿಲ್ ಇದ್ದಾನ ಈ ಥರ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಅದ್ರ ಮೇಲೆ ಅವ್ನು ಸ್ಟ್ರೆಂತ್ ಹೇಗಿದೆ ನೋಡ್ಬೇಕು ಷಡ್ಬಲಗಳಲ್ಲಿ ಹೇಗಿದಾನೆ ಅಂತ ನೋಡ್ಕೋಬೇಕು ಅವ್ನು ಸ್ಟ್ರೆಂತ್ ನೋಡಬೇಕು ಅವನು ಎಷ್ಟು ಪರ್ಸೆಂಟೇಜಲ್ಲಿ ಇದಾನೆ ಅವಸ್ಥೆ ನೋಡ್ಕೋಬೇಕು ಮತ್ತೆ ಉಭಯ ರಾಶಿಗಳಲ್ಲಿ ನೋಡ್ಕೋಬೇಕು ಯಾವಾಗ ಫಲ ಕೊಡ್ತಾನೆ ಸ್ಟಾರ್ಟಿಂಗಲ್ಲಿ ಕೊಡ್ತಾನೆ ಎಂಡಿಂಗಲ್ಲಿ ಕೊಡ್ತಾನ ನೋಡ್ಕೋಬೇಕಾಗುತ್ತೆ ಆ ದಶಾ ಬಂದಾಗ ಯಾವ ಟೈಮಲ್ಲಿ ಏನಾಗುತ್ತೆ ಭುಕ್ತಿ ಬಂದಾಗ ಆ ಒಂದು ಆಕ್ಟಿವೇಟ್ ಆಗುತ್ತೆ ಒಂದು ಗ್ರಹ ಸ್ಟ್ರೆಂತ್ ನೋಡ್ಕೊಂಡು ಆಕ್ಟಿವೇಟ್ ಆಗುತ್ತೆ ಅವನು ಸ್ಟ್ರೆಂತ್ ಎಷ್ಟಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಫಿಫ್ಟಿ ಪರ್ಸೆಂಟ್ ಕೊಡುತ್ತೆ ಒಬ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಒಬ್ರಿಗೆ ತರ್ಟಿ ಪರ್ಸೆಂಟ್ ಕೊಡುತ್ತೆ ಇವಾಗ ಎಲ್ಲರೂ ಪೊಲೀಸ್ ಇವಾಗ ಎಲ್ಲ ಉದ್ಯೋಗ ಮಾಡ್ತಾರೆ ಎಲ್ಲಾದ್ರಲ್ಲೂ ಎಲ್ಲರೂ ಒಂದೇ ಥರ ಇರೋಕ್ಕೆ ಆ ಸಾಧ್ಯ ಇಲ್ಲ ಎಲ್ಲ ಒಬ್ಬೊಬ್ಬರಿಗೆ ಲಾಭ ಜಾಸ್ತಿ ಇರುತ್ತೆ ಒಬ್ಬರಲ್ಲಿ ಕಡಿಮೆ ಇರುತ್ತೆ ಆ ಥರ ಎಲ್ಲ ಒಂದು ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಹಂಗಾಗಿ ಇಲ್ಲಿ ಗ್ರಹ ಒಂದು ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಆ ದಶಾಭುಕ್ತಿ ಆ್ಯಕ್ಟಿವೇಟ್ ಆದಾಗ ಎಷ್ಟು ಕೊಡಬೇಕು ಅಷ್ಟು ಮತ್ತೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಜಾತಕ ವರ್ಕ್ ಆದರೆ ತರ್ಟಿ ಪರ್ಸೆಂಟು ನಮ್ಮ ಒಂದು ಫೇಟ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮ ಕರ್ಮಾನುಸಾರವಾಗಿ ನಮಗೆ ಎಷ್ಟು ಸಿಗಬೇಕು ಅಂತ ಇರುತ್ತೆ ಯಾಕೆಂದರೆ ಒಂದು ಉದ್ಯೋಗ ಮಾಡೋದ್ರಿಂದ ತುಂಬ ಇಂಪಾರ್ಟೆಂಟು ಒಬ್ಬೊಬ್ಬರಿಗೆ ಏನು ಯಾವ ಥರ ಇರುತ್ತೆ ಅಂದರೆ ಒಬ್ಬರು ತುಂಬ ಕಷ್ಟ ಷ್ಟು ಫಲ ಸಿಗೋದಿಲ್ಲ ಕೆಲವರಿಗೆ ನಿರೀಕ್ಷೆ ತುಂಬಾ ಇಟ್ಕೊಂಡಿರ್ತಾರೆ ತುಂಬಾ ಕಷ್ಟ ಪಡ್ತಾರೆ ಆದ್ರೆ ಅದಕ್ಕೆ ತಕ್ಕನಂಗೆ ಅವರಿಗೆ ಪ್ರತಿಫಲ ಕೆಲವರಿಗೆ ಸಿಗೋದಿಲ್ಲ ಯಾಕಂದ್ರೆ ಅದ್ರ ಲಾಭ ಸಿಗೋದಿಲ್ಲ ಈ ಒಬ್ಬೊಬ್ಬರಿಗೆ ಕಡಿಮೆ ಕಷ್ಟ ಅಂದ್ರೆ ಸ್ವಲ್ಪ ಅವರು ಎಫರ್ಟ್ ನಾರ್ಮಲ್ ಆಗಿ ಹಾಕಿರ್ತಾರೆ ಆದ್ರೆ ತುಂಬಾ ಲಾಭ ಆಗುವಂತದ್ದು ಜಾತದಲ್ಲಿ ನೋಡ್ತೀವಿ ಯಾಕಂದ್ರೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹತ್ತನೇ ಮನೆಗಿನ ಹನ್ನೊಂದನೇ ಮನೆ ತುಂಬಾ ಜೋರಾಗಿದ್ದಾಗ ಏನಾಗುತ್ತೆ ಹತ್ತನೇ ಮನೆ ನಾರ್ಮಲ್ ಆಗಿರುತ್ತೆ ಹನ್ನೊಂದನೇ ಮನೆ ತುಂಬಾ ಜೋರಾಗಿದ್ದಾಗ ನಾರ್ಮಲ್ ಆಗಿ ಇವರು ಎಷ್ಟೇ ನಾರ್ಮಲ್ ಆಗಿ ಕೆಲಸ ಮಾಡಿದ್ರೂ ತುಂಬಾ ಲಾಭ ಆಗುವಂಥದ್ದು ಅದೇ ಹನ್ನೊಂದನೇ ಮನೆ ವೀಕ್ ಇದ್ದು ಹತ್ತನೇ ಮನೆ ತುಂಬಾ ಸ್ಟ್ರಾಂಗ್ ಇದ್ದಾಗ ಕಷ್ಟ ಎಷ್ಟೇ ಕಟ್ ಕಷ್ಟ ಲಾಭ ಅಷ್ಟು ಕಷ್ಟ ಇರುತ್ತೆ ಅಂದ್ರೆ ಒಂದು ಇವರು ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟ್ ಹಾಕಿರ್ತಾರೆ ಅದರಲ್ಲಿ ಇವರಿಗೆ ಸಿಗೋ ಅಂಥದ್ದು ಬರೀ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಲಾಭ ಸಿಗುತ್ತೆ ಅದರಲ್ಲಿ ಖರ್ಚು ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಇನ್ನೊಂದು ಭಾವ ನೋಡ್ತೀವಿ ಹಂಗಾಗಿ ತುಂಬಾ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ ಜ್ಯೋತಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಎಲ್ಲಾ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ